ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ. ದೇವರು ನಮಗೆ ಕೊಡುವ ಆಲೋಚನೆಯನ್ನು, ಕಟ್ಟಳೆಯನ್ನು ಕೇಳೋಣ, ಅದರ ಪ್ರಕಾರ ಮಾಡೋಣ. ಇವತ್ತು ದೇವರು ನಿಮಗೆ ಒಂದು ಅದ್ಭುತವನ್ನು ಮಾಡುವುದನ್ನು ನೀವು ನೋಡುವಿರಿ. ಹಾಲೆಲೂಯಾ. ಸೊ ಓದಿಕೊಳ್ಳೋಣ. ಆದಿಕಾಂಡ 21:17-18, ದ ಬುಕ್ ಆಫ್ ಜೆನೆಸಿಸ್ chapter 21:17-18. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ ನಿನಗೇನಾಯಿತು? ಅಂಜಬೇಡ, ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನು ಎದ್ದು ಅವನನ್ನು ಎತ್ತಿಕೊಂಡು ಕೈಬಿಡದೇ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ನೋಡಿ, ದೇವದೂತನು ಆಕಾಶದಿಂದ ಹಾಗರಳನ್ನು ನೋಡಿ ಮಾತನಾಡುತ್ತಾ ಇದ್ದಾರೆ, ವಿಚಾರಿಸುತ್ತಾ ಇದ್ದಾರೆ. ಹಾಲೆಲೂಯಾ. ದಿ ಹೆವೆನ್ ಇಟ್ ಸೆಲ್ಫ್, ದೇವದೂತರು ಅಂದರೆ ದೇವರು ಪರಲೋಕದಿಂದ, ಆಕಾಶದಿಂದ ಅಂದರೆ ಪರಲೋಕದಿಂದ ದೇವಾದಿ ದೇವರು ಹಾಗರಳನ್ನು ನೋಡುತ್ತಾ ಇದ್ದಾರೆ. ಹಾಗರಳನ ಮಗನಾದ ಇಸ್ಮಾಯೇಲ್ ಶಬ್ದವನ್ನು, ಅಳುವನ್ನು ನೋಡಿ ದೇವರು ಮಾತನಾಡುತ್ತಾ ಇದ್ದಾರೆ. ಹಾಗರಳೆ, ನಿನಗೇನಾಯಿತು? ನಿನಗೇನಾಯಿತು? ವಾಟ್ ಹ್ಯಾಪನ್ ಟು ಯು? ನೀನು ಅಂಜಬೇಡ, ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತ್ತು. ನೀನು ಎದ್ದು ದೇವರ ದೇವರಿಗೆ ನಿನ್ನ ಮಗುವಿನ ಶಬ್ದ ಕೇಳಿಸಿದೆ. ನಿನ್ನ ಕಣ್ಣೀರು, ನಿನ್ನ ಮಗುವಿನ ಕಣ್ಣೀರು ದೇವರ ಕಿವಿಗೆ ಬಿದ್ದಿದೆ. ನೀನು ಅಂಜಬೇಡ. ನೀನು ಏನು ಮಾಡಬೇಕು? ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾ ಇದ್ದಾರೆ, ನಮ್ಮ ಕಣ್ಣೀರನ್ನು ನೋಡುತ್ತಾ ಇದ್ದಾರೆ. ನಮ್ಮ ಅರಣ್ಯದ ಪರಿಸ್ಥಿತಿ, ನೀರಿಲ್ಲದ ಪರಿಸ್ಥಿತಿ, ಮರಣದ ಪರಿಸ್ಥಿತಿಯನ್ನು ದೇವರು ನೋಡಿ ಹೇಳುವ ಕಾರ್ಯ ಏನು? ಅಂಜಬೇಡ, ನೀನು ಎದ್ದು ನಿನ್ನ ಮಗುವನ್ನು ಎತ್ತಿಕೋ, ಅವನನ್ನು ಕೈಬಿಡಬೇಡ. ಹೋಲ್ಡ್ ಆನ್ ಟು ಯುವರ್ ಚೈಲ್ಡ್, ನಿನ್ನ ಮಗುವನ್ನು ಎತ್ತಿಕೋ, ಕೈ ಹಿಡಿದುಕೋ, ಕೈ ಬಿಡಬೇಡ. ಇವತ್ತು ನಾವು ಮಾಡಬೇಕಾದದ್ದು ಏನು? ಎದ್ದು ನಮ್ಮ ಮಕ್ಕಳನ್ನು ಬಿಟ್ಟು ಕೊಡಬಾರದು, ನಮ್ಮ ಮಕ್ಕಳನ್ನು ಅಲ್ಲಗಳೆಯಬಾರದು, ನಮ್ಮ ಮಕ್ಕಳನ್ನು ಅವರ ಮೇಲೆ ಮಕ್ಕಳಿಂದ ಹಿಂಜಾರಬಾರದು. ಅವಳು ತನ್ನ ಮಗನನ್ನು ಸಾಯುವುದನ್ನು ನೋಡಲು ಸಾಧ್ಯವಿಲ್ಲ ಎಂಬುದಾಗಿ ಒಂದು ಮರದ ಕೆಳಗಡೆ ಅವನನ್ನು ಮಲಗಿಸಿಬಿಟ್ಟು ಇವಳು ಹೋಗಿ ಪ್ರಾರ್ಥನೆ ಮಾಡಿ ಅಳುತ್ತಾ ಇದ್ದಾಳೆ, ಗೋಳಾಡುತ್ತಾ ಇದ್ದಾಳೆ. ಇವತ್ತು ನಾವು ನಮ್ಮ ಮಕ್ಕಳನ್ನು ಬಿಡಬಾರದು, ಅವರ ಮೇಲೆ ಇರುವ ನಮ್ಮ ನಂಬಿಕೆ ಹೋಗಬಾರದು. ದೇವರು ಹೇಳ್ತಾ ಇದ್ದಾನೆ, ಮಗುವನ್ನು ಕೈಯಲ್ಲಿ ಎತ್ತಿಕೋ, ನೀನು ಎದ್ದು ಮಗುವನ್ನು ಎತ್ತಿಕೋ. ಹಲ್ಲೆಲೂಯಾ. ನಮ್ಮ ಮಕ್ಕಳ ಮೇಲೆ ದೇವರು ಉದ್ದೇಶ ಇಟ್ಟಿದ್ದಾರೆ. ಆದ್ದರಿಂದ ಇವತ್ತು ಮಕ್ಕಳು ಸರಿಯಿಲ್ಲ, ಹೇಗಾದರೂ ಹೋಗಲಿ ಎಂಬುದಾಗಿ ಬಿಡದೆ, ಡೋಂಟ್ ಲೆಟ್ ಗೋ. ಹಲ್ಲೆಲೂಯಾ. ಸೈತಾನನ ಕೈಯಲ್ಲಿ ಬಿಡಬೇಡ್ರಿ, ಈ ಲೋಕದ ಕೈಯಲ್ಲಿ ಬಿಡಬೇಡ್ರಿ. ನಂಬಿಕೆ ಇಲ್ಲ ಇವನಿಗೆ ಮೇಲೆ ಎಂಬುದಾಗಿ ಬಿಡಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರನ್ನು ಮರೆಯಬೇಡ್ರಿ, ಅವರನ್ನು ತಳ್ಳಬೇಡ್ರಿ, ಅವರನ್ನು ಕೈಯಲ್ಲಿ ಹಿಡಿದುಕೊಳ್ಳಿರಿ. ದೇವರು ಅವರನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತಾರೆ. ನೀವು ಎದ್ದೇಳುವಾಗ, ನಿಮ್ಮ ಮಗುವನ್ನು ಜವಾಬ್ದಾರಿ ಮಗುಗಾಗಿ ಪ್ರಾರ್ಥನೆ ಮಾಡುವಾಗ, ಲಿಫ್ಟ್ ಯುವರ್ ಚಿಲ್ಡ್ರನ್ ಟುವರ್ಡ್ಸ್ ಗಾಡ್. ನಿಮ್ಮ ಮಕ್ಕಳನ್ನು ದೇವರ ಮುಂದೆ ಎತ್ತಿರಿ, ಕೈಯಲ್ಲಿ ಎತ್ತಿ ದೇವರ ಮುಂದೆ ಇಡ್ರಿ, ಬಲಿಪೀಠದ ಮೇಲೆ ಮಲಗಿಸಿರಿ. ಹಲ್ಲೆಲೂಯ. ಪ್ರಾರ್ಥನೆಯಲ್ಲಿ ಇಡ್ರಿ ನಿಮ್ಮ ಮಕ್ಕಳನ್ನು, ಎಂದಿಗೂ ಮರೆಯದೆ ಪ್ರಾರ್ಥನೆ ಮಾಡುವಾಗ, ಬಿಟ್ಟು ಕೊಡದೆ ಪ್ರಾರ್ಥನೆ ಮಾಡುವಾಗ, ಹಲ್ಲೆಲೂಯ, ನಂಬಿಕೆ ಎತ್ತಿ ಸೋತು ಹೋಗದೆ ಪ್ರಾರ್ಥನೆ ಮಾಡುವಾಗ, ದೇವರು ನಮ್ಮ ಮಕ್ಕಳ ಮೇಲೆ ಇಟ್ಟಿರುವ ಉದ್ದೇಶ, ವಾಗ್ದಾನ ಖಂಡಿತ ನೆರವೇರುತ್ತದೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿ ಮಕ್ಕಳಿಗಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯ. ಮಕ್ಕಳ ಕೂಗು, ಮಕ್ಕಳ ಅಳು, ಮಕ್ಕಳ ಪರಿಸ್ಥಿತಿ, ಮಗು ಸಾಯುತ್ತಾ ಇದೆ, ಮಕ್ಕಳು ಒದ್ದಾಡುತ್ತಾ ಇದ್ದಾರೆ, ರೋಗದಲ್ಲಿ ವ್ಯಾಧಿಯಲ್ಲಿ ಒದ್ದಾಡುತ್ತಾ ಇದ್ದಾರೆ. ಹುಟ್ಟುವಾಗಲೇ ಈ ಒಂದು ಕಾಯಿಲೆ, ಹುಟ್ಟುವಾಗಲೇ ಈ ಒಂದು ರೋಗ, ಹುಟ್ಟುವಾಗಲೇ ಈ ಒಂದು ಬಲಹೀನತೆಯಿಂದ ಒದ್ದಾಡುತ್ತಾ ಇರುವ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಅವರ ಮೇಲೆ ನಿನ್ನ ಶಕ್ತಿ, ದೇವರ ಪಾರವಾದ ಶಕ್ತಿ, ಮಹಿಮೆ ಇಳಿದು ಬರಲಿ. ಸೌಖ್ಯ ಮಾಡುವ ನಿನ್ನ ಕಿರಣಗಳು, ಸೌಖ್ಯ ಮಾಡುವ ನಿನ್ನ ರಕ್ಕೆ, ಓ ಚಾಚಿ ಇಳಿದು ಬಾ ಸ್ವಾಮಿ. ಹಲ್ಲೆಲೂಯ. ಓ ಬಿಡುಗಡೆ ಆಗಲಿ, ವಾಸಿಯಾಗಲಿ, ನೆಟ್ಟಗಾಗಲಿ. ದುಷ್ಟ ಸೈತಾನನ ಕಾರ್ಯಗಳು ಲಯವಾಗಲಿ, ಸೈತಾನನ ಬಂಧನಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಯಾವ ಯಾವ ಮಕ್ಕಳು ಕೆಲಸ ಇಲ್ಲದೆ, ಭವಿಷ್ಯವಿಲ್ಲದೆ,
ಡಿಪ್ರೆಸ್ ಆಗಿ ಅಪ್ರೆಸ್ ಆಗಿ ಕೂತುಕೊಂಡಿದ್ದಾರೋ, ಎಸ್ಸಪ್ಪ ಮಾನಸಿಕವಾಗಿ ಶಾರೀರಿಕವಾಗಿ ಒತ್ತಡಕ್ಕೆ ಒಳಗಾಗಿ ಅಯ್ಯ ಕೈಕಟ್ಟಿ ಅಪ್ಪ ಸೋತು ಹೋಗಿ ಹಿಂಜಾರಿ ಕುಳಿತಿರುವ ಭಯದಿಂದ ಆತಂಕದಿಂದ ಮರೆ ಮಾಚಿಕೊಂಡಿರುವ ನಿನ್ನ ಮಕ್ಕಳಿಗಾಗಿ, ಯವನಸ್ಥರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ಚಿಕ್ಕ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ಒಂದೊಂದು ಹೆಣ್ಣು ಮಗಳು ಒಂದೊಂದು ಗಂಡು ಮಗುಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ಕೂಸುಗಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ಎಸ್ಸಪ್ಪ ತಂದೆ ತಾಯಿ ಒಂದು ವೇಳೆ ನಾನು ನೋಡಲು ಸಾಧ್ಯವಿಲ್ಲ, ನನಗೆ ಆಗುವುದಿಲ್ಲ, ಮಗು ಸಾಯುತ್ತಾ ಇರುವುದನ್ನು ನನ್ನ ಕಣ್ಣಿಂದ ನೋಡಲಿಕ್ಕೆ ಆಗುತ್ತಾ ಇಲ್ಲ, ಮಗು ದಾಹದಿಂದ ಸಾಯುತ್ತಾ ಇದೆ, ಹಸುವೆಯಿಂದ ಸಾಯುತ್ತಾ ಇದೆ, ರೋಗದಿಂದ ಸಾಯುತ್ತಾ ಇದೆ ಎಂಬುದಾಗಿ ಅಪ್ಪ ಯೇಸಪ್ಪ ಓ ಅಲ್ಲೆಲ್ಲುಯ್ಯ ಅಳುತ್ತಾ ಇರುವ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಇವತ್ತು ನೀನು ಪ್ರಸನ್ನನಾಗು, ಇವತ್ತು ನಿನ್ನ ಶಕ್ತಿ ಇಳಿದು ಬರಲಿ, ನಿನ್ನ ಬಿಡುಗಡೆ ನಿನ್ನ ಸೌಖ್ಯ ಉಂಟಾಗಲಿ, ನಿನ್ನ ಸಮಾಧಾನ ಹಿಂತಿರುಗಿ ಬರಲಿ ಅಪ್ಪ, ಹಿಂತಿರುಗಿ ಬರಲಿ ಅಪ್ಪ, ಹಿಂತಿರುಗಿ ಬರಲಿ ಅಪ್ಪ, ಎಲ್ಲ ಸಂಬಂಧಗಳು ಅಪ್ಪ ಮತ್ತೆ ವಾಪಸ್ ಕಟ್ಟಲ್ಪಡಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್ ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನಮ್ಮ ಮಕ್ಕಳನ್ನು ಕುರಿತು ಮಕ್ಕಳ ವಿಚಾರವನ್ನು ಕುರಿತು ನೀವು ಚಿಂತೆ ಮಾಡುತ್ತಾ ಇರ್ಬೋದು, ಗಲಿಬಿಲಿ ಇರ್ಬೋದು, ಅಥವಾ ಬಿಟ್ಟು ಕೊಟ್ಟು ಬಿಡೋಣ ನನ್ನಿಂದ ಆಗಲ್ಲ ಎಂಬುದಾಗಿರ್ಬೋದು, ಲಾಸ್ಟ್ ಒಂದು 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 ಡಿಸಿಷನ್ ಮಾಡಬೇಕೆಂಬುದಾಗಿರ್ಬೋದು, ಆದರೆ ದೇವರು ಹೇಳ್ತಾ ಇದ್ದಾನೆ ಇಲ್ಲ, ಹಲ್ಲೆಲೂಯ್ಯ ಹಗರಣ ನೋಡಿ ಹಲ್ಲೆಲೂಯ್ಯ ಇಷ್ಮಾಯೇಲ್ ಇಂದ ಬಸುರಿಯಾಗಿರುವಾಗ ದೇವರು 16ನೇ ಅಧ್ಯಾಯದಲ್ಲಿ ಹೇಳುತ್ತಾ ಇದ್ದಾರೆ, ನೀನು ವಾಪಸ್ ಹೋಗು, ನಿನ್ನ ಯಜಮಾನಿಗೆ ತಗ್ಗಿ ನಡೆದುಕೋ, ನಿನ್ನ ಮಗನನ್ನು ನಾನು ಆಶೀರ್ವದಿಸುವೆನೆ ಎಂಬುದಾಗಿ ಹೇಳಿದ ಅದೇ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾನೆ, ಓ ಹೆದರಬೇಡ, ಹಲ್ಲೆಲೂಯ್ಯ ನಿನ್ನ ಮಗುವನ್ನು ಎತ್ತಿಕೋ, ಕೈಬಿಡಬೇಡ, ಅವನು ದೊಡ್ಡ ಜನಾಂಗವಾಗುವನು, ಅವನನ್ನು ನಾನು ಆಶೀರ್ವದಿಸುವೆನು. ಹಲ್ಲೆಲೂಯ್ಯ, ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಆಶೀರ್ವದಿಸಲಿ, ಆಮೇನ್.